There was only one place left to go. Ladakh. Actually, कि मेरा लद्दाख का प्लान है. लद्दाख मैं जा रहा हूँ. I'm back in Ladakh. I am going to Ladakh. I'm going on a Ladakh trip. Ladakh. Ladakh. ಪ್ರತಿಯೊಬ್ಬ ಟ್ರಾವೆಲರ್ಗೂ ಲೈಫಲ್ಲಿ ಒಂದು ಸರಿ ಆದರೂ ಬೈಕಲ್ಲಿ ಲಡಾಖ್ ಹೋಗಬೇಕು ಅಂತ ಆಸೆ ಇರುತ್ತೆ. ಅದು ಒಂದು ಕನಸಾಗಿರುತ್ತೆ. ನನಗೂ ಆ ಆಸೆ ಇತ್ತು, ನನಗೂ ಆ ಕನಸಿತ್ತು. ಆದರೆ 2018 ಇಸವಿಯಲ್ಲಿ ಆ ಆಸೆ ಕನಸು ಎರಡು ನಿಜ ಆಯಿತು. ನನ್ನ ಸ್ವಂತ ಬೈಕಲ್ಲಿ ಲಡಾಖ್ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗಿ ಬಂದೆ. ಲಡಾಖಿಂದ ವಾಪಸ್ ಬಂದಮೇಲೆ ಏನೋ ಒಂದು ಸಾಧನೆ ಮಾಡಿದ ಥರ ಫೀಲಿಂಗ್, ಏನೋ ಒಂದು ಖುಷಿ, ಏನೋ ಒಂದು ಕಾನ್ಫಿಡೆನ್ಸ್. ಅದಾದ ನಂತರ ನಾನು ಎಷ್ಟೊಂದು ಬೇರೆ ಬೇರೆ ಜಾಗಕ್ಕೆ ಕೂಡ ಟ್ರಾವೆಲ್ ಮಾಡಿದೆ. ಇನ್ಫ್ಯಾಕ್ಟ್ ಫುಲ್ ಡಿಸಿಪ್ಲಿನ್ ಆ್ಯಂಡ್ ಡೆಡಿಕೇಶನಿಂದ ಕಾಶ್ಮೀರ್ ಇನ್ ವಿಂಟರ್ಸ್ ಅಂತ ಒಂದು 8 ಎಪಿಸೋಡ್ಸ್ ಇರುವಂಥ ಟ್ರಾವೆಲ್ ವ್ಲಾಗ್ ಸೀರೀಸ್ ಕೂಡ ಕಂಪ್ಲೀಟ್ ಮಾಡಿದೆ. ಇವಾಗ ಅದೇ ಸ್ಟೈಲಲ್ಲಿ ಲಡಾಖ್ ಟ್ರಾವೆಲ್ ವ್ಲಾಗ್ ಸೀರೀಸ್ನೂ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಈ ಸೀರೀಸ್ನ ನಾನು ಲಡಾಖ್ 2.0 ಅಂತ ಕರೆಯೋಕ್ಕೆ ಇಷ್ಟಪಡ್ತೀನಿ. ಈ ಸೀರೀಸ್ನ ಮೊದಲ ಎಪಿಸೋಡ್ ಈ ವಿಡಿಯೋ ಆಗಿರುತ್ತೆ. ವಿಡಿಯೋ ಶುರು ಮಾಡೋಕ್ಕೆ ಮುಂಚೆ ಕಥೆಯಲ್ಲಿ ಸ್ವಲ್ಪ ಹಿಂದೆ ಹೋಗೋಣ. ಅಂದರೆ 2019 ಇಸವಿಗೆ. 2019 ಇಸವಿವರೆಗೂ ಕಾರ್ದುಂಗ್ಲಾ ಪಾಸ್ ಅನ್ನೋ ಒಂದು ಜಾಗ ವರ್ಲ್ಡ್ಸ್ ಹೈಯೆಸ್ಟ್ ಮೋಟರಬಲ್ ರೋಡ್, ಅಂದರೆ ಜಗತ್ತಿನ ಅತಿ ಎತ್ತರದ ವಾಹನ ಚಾಲಿತ ರಸ್ತೆ ಈ ಕಾರ್ದುಂಗ್ಲಾ ಪಾಸ್ ಆಗಿತ್ತು. ಇದರ ಎತ್ತರ 17,582 feet ಅಬೌವ್ ಸೀ ಲೆವೆಲ್, ಅಂದರೆ ಸಮುದ್ರ ಮಟ್ಟದಿಂದ 17,582 feet ಮೇಲೆ. ಆದರೆ 2020 ಏನಾಯಿತು ಅಂತ ಅಂದರೆ, ಎಟ್ ಅ ಹೈಟ್ ಆಫ್ 19,300 feet, ದ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಹ್ಯಾಸ್ ಆಡೆಡ್ ಅನದರ್ ಫೆದರ್ ಟು ಇಟ್ಸ್ ಕ್ಯಾಪ್ ಬೈ ಬಿಲ್ಡಿಂಗ್ ದ ಉಮ್ಲಿಂಗ್ಲಾ ಪಾಸ್ ಇನ್ ಈಸ್ಟರ್ನ್ ಲದ್ದಾಖ್. ಸೊ ಇದೇ ಉಮ್ಲಿಂಗ್ಲಾ ಪಾಸ್ವರೆಗೂ ಬೈಕ್ ರೈಡ್ ಮಾಡಿಕೊಂಡು ಹೋಗೋಕ್ಕೆ ನಾನು ಸೆಕೆಂಡ್ ಟೈಮ್ ಲದ್ದಾಖ್ ಹೋಗ್ತಾ ಇದ್ದೀನಿ. ಬಟ್ ಈ ಸಾರಿ ನಾನು ಒಬ್ಬನೇ ಅಲ್ಲ, ನನ್ನ ಜೊತೆ ನನ್ನ ಕ್ರೇಜಿ ಗ್ಯಾಂಗ್ ಇದೆ. ಇವಾಗ ಇವರ ಪರಿಚಯ ಮಾಡಿಕೊಡೋಣ. ಇವರ ಹೆಸರು ಡಾಕ್ಟರ್ ವಿಶ್ವನಾಥ್ ಅಂತ. ಪ್ರೊಫೆಷ್ನಲಿ ಡಾಕ್ಟರ್, ಬಟ್ ಪ್ಯಾಷನಲ್ಲಿ ಕ್ರೇಜಿ ಕಾನ್ಸೆಪ್ಚುಯಲ್ ಫೋಟೋಗ್ರಾಫರ್. ಡ್ರೈವ್ ಮಾಡೋಕ್ಕೆ ಕುಂತರೆ ಹೆವಿ ಡ್ರೈವರ್ ಆ್ಯಂಡ್ ವೆರಿ ಗುಡ್ ಬ್ರದರ್. ಇವರ ಹೆಸರು ಡಾಕ್ಟರ್ ಅನುಷಾ ಅಂತ. ಪ್ರೊಫೆಷ್ನಲಿ ಗೈನಕೊಲಜಿಸ್ಟ್, ತುಂಬ ಜಾಸ್ತಿ ಮಾತಾಡ್ತಾರೆ, ಸ್ವಲ್ಪ ಕೋಪ ಜಾಸ್ತಿ, ಅಷ್ಟೇ ಸ್ವೀಟ್ ಸಿಸ್ಟರ್. ಇವರ ಹೆಸರು ಪ್ರಿಯಾ ಅಂತ. ಪ್ರೊಫೆಷ್ನಲಿ ಸೀನಿಯರ್ ಕನ್ಸಲ್ಟೆಂಟ್, ಬಟ್ ಸೈಲೆಂಟಾಗಿ ಒಳಗೆ ಕ್ರೇಜಿ ಡ್ಯಾನ್ಸರ್. ಎಲ್ಲೆಲ್ಲಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಹೇಳಿದರೆ ನೀವು ಶಾಕ್ ಆಗಿಬಿಡ್ತೀರ. ಇನ್ನು ಕೊನೆಯದಾಗಿ ಇವರ ಹೆಸರು ಪೂರ್ಣಿಮಾ ಅಂತ. ನಮ್ಮ ಬೇಬಿ, ಸ್ವಲ್ಪ ಇಂಟ್ರೋವರ್ಟ್ ಬಟ್ ಫ್ಯಾಷನ್ ಡಿಸೈನಿಂಗಲ್ಲಿ ಎಕ್ಸ್ಪರ್ಟ್. ಈ 4 ಡಿಫ್ರೆಂಟ್ ಕ್ಯಾರೆಕ್ಟರ್ ಜೊತೆ ನಾನು ಸೆಕೆಂಡ್ ಟೈಮ್ ಲಡಾಖ್ ಹೋಗೋಕ್ಕೆ ರೆಡಿ. ವಿಡಿಯೋ ನೋಡೋಕ್ಕೆ ನೀವು ರೆಡಿ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವಿತೌಟ್ ಅ ಫರ್ದರ್ ಅಡು, ಲೆಟ್ಸ್ ಸ್ಟಾರ್ಟ್. ಎಲ್ರಿಗೂ ನಮಸ್ಕಾರ ಆ್ಯಂಡ್ ವಾಟ್ ಈಸ್ ಅಪ್ ಯೂಟ್ಯೂಬ್. ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಟೈಮ್ ಬಂದುಬಿಟ್ಟು 12:39 ಆಗಿದೆ. ಸೊ ನಮ್ಮ ಫ್ಲೈಟ್ ಇರೋದು 4:25. ಸೊ ಅಫಿಷಿಯಲಿ ದಿಸ್ ವಿಲ್ ಬಿ ಅವರ್ ಡೇ 1 ಆಫ್ ದಿಸ್ ಟ್ರಿಪ್. ಸೊ ಆ್ಯಸ್ ಆಫ್ ನಾವು ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡಿದ್ದೀವಿ. ಸೊ ಗಾಡಿ ಹೊರಗಡೆ ವೇಟ್ ಮಾಡ್ತಿದೆ. ವಿಲ್ ಜಸ್ಟ್ ಶಿಫ್ಟ್ ಆಲ್ ದ ಲಗೇಜ್ ಟು ಗಾಡಿ ಆ್ಯಂಡ್ ಐ ವಿಲ್ ಸಿ ಯು ಗೈಸ್ ಆನ್ ದ ರೋಡ್. ಸೊ ಒಂದು ಖುಷಿ ವಿಚಾರ ಏನಂದರೆ, ಐ ಆಮ್ ಸೋ ಹ್ಯಾಪಿ ದಟ್ ವಿ ಆರ್ ಗೋಯಿಂಗ್ ಟು ಲೇ. ಸೊ ದಿಸ್ ಇಸ್ ನಾಟ್ ದ ಫಸ್ಟ್ ಟೈಮ್ ಐಮ್ ಗೋಯಿಂಗ್ ಟು ಲೇ. 2018 ಆಲ್ರೆಡಿ ನಾನು ಲೇ ಒಂದು ಸರಿ ಟ್ರಿಪ್ ಮಾಡಿದ್ದೀನಿ. ದಿಸ್ ಟೈಮ್ ವಿ ಆರ್ ಗೋಯಿಂಗ್ ಬೈ ಫ್ಲೈಟ್. ಸೊ ನನ್ನ ಬೈಕ್ ಇಲ್ಲೇ ಇದೆ ಬೆಂಗಳೂರಲ್ಲಿ. ಸೊ ಐ ವಿಲ್ ಬಿ ಗೋಯಿಂಗ್ ವಿತೌಟ್ ಮೈ ಬೈಕ್. ಸೊ ಬೇಸಿಕಲಿ ವಿಲ್ ಬಿ ಗೋಯಿಂಗ್ ಬೈ ಫ್ಲೈಟ್. ಸೊ ಇದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಐ ಆಲ್ವೇಸ್ ವಾಂಟೆಡ್ ಟು ಗೋ ಬೈ ಫ್ಲೈಟ್ ಒನ್ಸ್ ಟು ಲೇ. ವಿಲ್ ಸಿ ಹೌ ಡಸ್ ಇಟ್ ಗೋಸ್. ಆ
ಏರ್ಪೋರ್ಟ್ ರೀಚ್ ಆದ ನಂತರ ಚೆಕ್ಇನ್ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಲಗೇಜ್ ಎಲ್ಲ ಸಾರ್ಟ್ ಮಾಡಿ ಆನ್ ಟೈಮ್ಗೆ ಫ್ಲೈಟ್ ಬೋರ್ಡ್ ಮಾಡಿದ್ವಿ. ಲಕ್ಕಿಲಿ ನಮ್ಮ ಫ್ಲೈಟ್ ಕೂಡ ಆನ್ ಟೈಮ್ಗೆ ಟೇಕ್ ಆಫ್ ಆಯಿತು. ಆಲ್ಮೋಸ್ಟ್ 1 ಗಂಟೆ ನಂತರ ವಿಂಡೋಯಿಂದ ವ್ಯೂ ನೋಡಿದರೆ ಫುಲ್ ಕ್ಲೌಡಿ ವ್ಯೂ, ಎಲ್ಲೋ ಮೋಡಗಳ ಮಧ್ಯೆ ಹೋಗ್ತಾ ಇದ್ವಿ. ಅದೇ 10 ನಿಮಿಷದ ನಂತರ ಸೀನ್ಸ್ ಫುಲ್ ಚೇಂಜ್ ಆಯಿತು. ಒಳ್ಳೆ ಸನ್ರೈಸ್ ಆಗೋ ಟೈಮ್. ಇವಾಗ ಹೆಂಗೆ ಟ್ರೆಕ್ ಮಾಡಿಕೊಂಡು ಒಂದು ಬೆಟ್ಟದ ಮೇಲೆ ಹೋಗಿ ಸನ್ರೈಸ್ ನೋಡೋದು ಒಂದು ಎಕ್ಸ್ಪೀರಿಯನ್ಸು, ಅದೇ ಥರ ಫ್ಲೈಟಿಂದ ಸನ್ರೈಸ್ ನೋಡೋದು ಕೂಡ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬಹುದು. ಹಾಗೇ ನೋಡ್ತಾ ನೋಡ್ತಾ ಮೋಡಗಳು ಮರೆಯಾದವು. ಆಲ್ಮೋಸ್ಟ್ 3 ಗಂಟೆಯ ಫ್ಲೈಟ್ ಜರ್ನಿ ನಂತರ ನಮ್ಮ ಫ್ಲೈಟ್ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲ್ಯಾಂಡ್ ಆಯಿತು. अगर आपकी अगली फ्लाइट दूसरे टर्मिनल से है तो कृपया साइनबोर्ड का इस्तेमाल करें. हमारी सहायता के लिए हमारी ग्राउंड टीम से संपर्क करें. दोनों टर्मिनल के बीच की दूरी लगभग 20 मिनट की है. धन्यवाद. ಈ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೆಂಗೆ ಅಂತ ಅಂದರೆ, ಅದೇ ಒಂದು ಚಿಕ್ಕ ಊರಿದ್ದ ಹಾಗೆ. ಒಂದು ಟರ್ಮಿನಲ್ಲಿಂದ ಇನ್ನೊಂದು ಟರ್ಮಿನಲ್ಗೆ ಹೋಗೋಕ್ಕೆ 20-30 ನಿಮಿಷ ಬಸ್ ಹತ್ಕೊಂಡು ಹೋಗಬೇಕು. ಬಟ್ ಬಸ್ ಚಾರ್ಜ್ ಇರಲ್ಲ ಅಷ್ಟೇ. ಆದರೆ ನಮ್ಮ ಡೆಲ್ಲಿ ಟು ಲೇ ಫ್ಲೈಟ್ನ ಹತ್ತೋಕ್ಕೆ ನಾವು ಟರ್ಮಿನಲ್ 3ಗೆ ಹೋಗಬೇಕಾಯಿತು. ಆಲ್ಮೋಸ್ಟ್ 1 ಗಂಟೆ ನಂತರ ನಮ್ಮ ಲೇ ಫ್ಲೈಟ್ನ ಬೋರ್ಡ್ ಮಾಡಿಕೊಂಡ್ವಿ. ಅದಾಗಿ ಒಂದು 10 ನಿಮಿಷಕ್ಕೇ ನಮ್ಮ ಫ್ಲೈಟ್ ಕೂಡ ಟೇಕ್ ಆಫ್ ಆಯಿತು. ಫ್ಲೈಟ್ ಜರ್ನಿಯಲ್ಲಿ ನಮಗೆ ಮೊದಲು 20 ನಿಮಿಷ ಕಾಣಿಸಿದ ವ್ಯೂ ಈ ಥರ ಇತ್ತು. ಆಲ್ಮೋಸ್ಟ್ 1 ಗಂಟೆ ಆದ ನಂತರ ನಮ್ಮ ಫ್ಲೈಟ್ ಲಡಾಖ್ ರೀಜನ್ ಮೇಲೆ ಹಾರಾಡ್ತಾ ಇತ್ತು. ಈ ವ್ಯೂ ನೋಡೋಕ್ಕೆ ಎಷ್ಟು ಬ್ಯೂಟಿಫುಲ್ ಅನಿಸುತ್ತೋ ಅಷ್ಟೇ ಥ್ರಿಲ್ಲಿಂಗ್ ಕೂಡ. ಯಾಕೆ ಅಂದರೆ ಲೇ ಏರ್ಪೋರ್ಟ್ ಇರೋ ಜಾಗ ಸಮುದ್ರ ಮಟ್ಟದಿಂದ 10,682 ಅಡಿ ಎತ್ತರದಲ್ಲಿದೆ. ಅಂದರೆ 10,682 ಫೀಟ್ ಅಬೋವ್ ಸೀ ಲೆವೆಲ್. ಫೈನಲಿ ಆಫ್ಟರ್ 1.5 ಗಂಟೆಯ ಫ್ಲೈಟ್ ಜರ್ನಿ ನಂತರ ನಾವು ಲೇ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಲ್ಯಾಂಡ್ ಆದ್ವಿ. ಫೈನಲಿ ನೌ ವಿ ಆರ್ ಇನ್ ಲೇ ಏರ್ಪೋರ್ಟ್. ಸೊ ನಮ್ಮ ಟ್ರಾವೆಲ್ ಏಜೆಂಟ್ ಕಡೆಯಿಂದ ಬುಕ್ಕಿಂಗ್ ಮಾಡಿದ್ವಲ್ಲ, ಸೊ ಕ್ಯಾಬ್ ಅವರೇ ಕಳಿಸ್ಕೊಟ್ಟಿದ್ದಾರೆ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಇವತ್ತು ನಾವು ಉಳ್ಕೊಂತಿರೋ ಹೋಟೆಲ್ ಹೆಸರು ಕರ್ಮ ರೆಸಿಡೆನ್ಸಿ ಅಂತ. ಸೊ ಏರ್ಪೋರ್ಟಿಂದ ಒಂದು 15 ಮಿನಿಟ್ಸ್ ಡ್ರೈವ್ ಅಂತ ತಿಳಿಸಿ. ವೆದರ್ ಬಂದಾಗ ಸ್ವಲ್ಪ ಚಳಿ ಅನ್ನಿಸ್ತು, ಬಟ್ ಇವಾಗ ಆಲ್ರೆಡಿ ಇಟ್ಸ್ ಕೈಂಡ್ ಆಫ್ ಶಕೆ ಶಕೆ ಆಗ್ತಾ ಇದೆ.
ಎಲ್ಲರೂ ಯೂಶಲಿ ಗ್ರೂಪಲ್ಲಿ ಜೊತೆಗೆ ಹೋಗುವಾಗ ಅಕ್ಕಪಕ್ಕ ಸೀಟ್ ಇದ್ರೆ ಚೆನ್ನಾಗಿ, ಅಕ್ಕಪಕ್ಕ ಸೀಟ್ ಇದ್ರೆ ಚೆನ್ನಾಗಿ ಅಂತಾರೆ. ಬಟ್ ನಾವು ಹೆಂಗೆ ಕುತ್ಕೊಂಬಂದಿದ್ದೀವಿ ಅಂದರೆ ವಿಂಡೋ ಸೀಟ್ ಬೇಕು ಅಂತ ಎಲ್ಲರೂ ಲೈನಿಗೆ ಒಬ್ಬರಿಂದೊಬ್ಬರು ವಿಂಡೋ ಸೀಟಲ್ಲಿ ಕುತ್ಕೊಂಡಿದ್ದೀವಿ. ಯಾಕೆ ವಿಂಡೋ ಸೀಟ್ ಚೂಸ್ ಮಾಡಿದ್ದು ಅಂತ ಹಂಗೆ ಹೇಳಿದ್ರೆ ಚೆನ್ನಾಗಿರಲ್ಲ. ಐ ಶೋ ಯು ಸಮ್ ಕ್ಲಿಪ್ಸ್. ನೀವು ಲಡಾಖ್ ಥರ ಒಂದು ಜಾಗಕ್ಕೆ ಬಸ್ ಮೂಲಕ ಬರಬಹುದು, ಮೋಟರ್ ಬೈಕ್ ಮೂಲಕ ಬರ್ಬೋದು, ನಿಮ್ಮ ಸ್ವಂತ ಕಾರು ಅಥವಾ ಬಾಡಿಗೆ ಕಾರು ಮೂಲಕ ಕೂಡ ಬರ್ಬೋದು. ಆದರೆ ನಿಮಗೆ ಹಿಮಾಲಯಾಸ್ನ ಈ ಥರ ನೋಡಬೇಕು ಅಂತ ಅಂದರೆ ಅದಕ್ಕೆ ನೀವು ಫ್ಲೈಟಲ್ಲೇ ಬರಬೇಕು. How was the window seat experience? Window seat experience tumbha chanagittu, but Himalayas indu snow cap jaasti kanisutta anta ankondiddi, but obviously yeah, it is expected July alli east adralle itto, but naan adikinte swalpa jaasti kanutha ankonde, but it was less, but still worth paying extra money for the window seat. Okay, adella complete details nige elli book madkondre chanage eno complete details. ಜಿನ್ನಾಸಕ್ಕೆ ಪಾನಿ ಪಿ ಲೀಜಿಯೇ ಅಬ್ ಜಬ್ಬಿ ಗಾಡಿ ಗಾಡಿ ಮೇ ಥೋಡಾ ಗರ್ಮಿ ಹೋತಾ ಹೈ ಅಬ್ ಜಸ್ಟ್ ಬಾಹರ್ ಹಂಗೆ ಜಾಕೆಟ್ ಪಹನ್ ಲೀಜಿಯೇ ಕ್ಯೂಂಕಿ ಎಕ್ದಮ್ ಸರ್ ಠಂಡಾ ಮೌಸಮ್ ಜೋ ಠಂಡಾ ಗರ್ಮಿ ಹೋಸ್ಕೆ ವಜಹ್ ಸೇ ಕಭಿ ಹೆಡೇಕ್ ಆ ಜಾನಾ ಯಾ ಜಾನಾ
ಟೈಮ್ ಈ ಬೈಕ್ ಕಚ್ಚ ಯಾರೋ ಕವಿ ಏ ಓ ಏ ಸಾಗುತ್ತೆ ಪ್ಲೀಸ್ ಆ ಬೈಕ್ ಜೋ ಬೈಕ್ ಚಲಾನ ವಾಲಾ ಪ್ಲೀಸ್ ಸಂಭಾಲಕ್ಕೆ ಬಾಕಿ ಆ ಪಿಛೆ ಪಿಛೆ ಗಡೆ ಜಾಯೆಂಗೆ ಆಪ್ ಆಗೇ ಆಗೇ ಚಲೇ ಜಾಯೇ ಮಾ ರಸ್ತಾ ಪತಾ ನೀ ಚಲೋ ತು ಇಸ್ಕೋ ಥೋಡಾ ಪೂಛ ಲೀಜಿಯೇ ಆಪ್ ಪಿಛೆ ಮತ್ ಬೈಠೇ ಆಪ್ ಆಗೇ ಚಲೇ ಠೀಕ್ ಯೇ ರಸ್ತಾ ಸಬ್ ಕುಛ ಬತಾ ದೇಗಾ ಓಕೆ ಬಾಕಿ ಬಿಲ್ಕುಲ್ ರಿಲೈಸ್ ಕರ್ಕೆ ಹೋಟಲ್ ಪಹುಂಚಕ್ಕೆ ಪ್ಲೀಸ್ ಆಡಿ ಪ್ರೂಫ್ ಇಸ್ಕೆ ಪಾ ದೇ ದೀಜಿಯೇ ಯೇ ಫೋಟೋ ಕಾ ಸ್ಕ್ಯಾನ್ ಭೇಜೇಗಾ ಫಿರ್ ಆಪ್ಕಾ ಇನರ್ ಲೈನ್ ಪರ್ಮಿಟ್ ಬನೇಗಾ ಜೋ ನೂಬ್ರಾ ಪೆಂಗೋ ವಹಾಂ ಜಾನೇ ಕೇ ಲಿಯೇ ಠೀಕ್ ಹಾಂ ಜಿಸ್ ದಿನ ನೂಬ್ರಾ ಪೆಂಗೋ ವಹಾಂ ಜಾಗೇ ಇಸ್ ನಂಬರ್ ಪೆ ಕಾಲ್ ಕರ್ ಲೀಜಿಯೇ ಹಾಂ ಕ್ಯೂಂಕಿ ಯೇ ಜ್ಯಾದಾತರ್ ಆಪ್ಕೆ ಸಾಥ್ ಬೈಠ್ನೆ ವಾಲಾ ಹೈ ಠೀಕ್ ಹೈ ಜೀ ಠೀಕ್ ಓಕೆ ಸೀ ಯು ಥ್ಯಾಂಕ್ ಯು ಹೋಟೆಲ್ ಕರ್ಮ ರೆಸಿಡೆನ್ಸಿಗೆ ಬಂದಿದ್ದೀವಿ. ದಿಸ್ ಇಸ್ ದ ರೂಮ್. Three hours later, I'm on almost 6:49, 6:50 agide. ಇವತ್ತು the first din agidinda ನಾವು ಜಾಸ್ತಿ ಎಲ್ಲೂ ಹೊರಗಡೆ ಹೋಗಿಲ್ಲ, ಬಿಕಾಸ್ ಲೇಗೆ ಬಂದರೆ ಎಸ್ಪೆಷಲಿ ಡೈರೆಕ್ಟ್ ಫ್ಲೈಟಿಂದ ಬಂದುಬಿಟ್ಟು ಲೇಗ್ ಲ್ಯಾಂಡ್ ಆದರೆ ಬಾಡಿನ ಅಕ್ಲಮಟೈಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್, ಬಿಕಾಸ್ ಒಂದು ಆಕ್ಸಿಜನ್ ಲೆವೆಲ್ ಕಡಿಮೆ ಇರುತ್ತೆ. ಇವನ್ ಲೋಕಲ್ಸ್ ಅಗ್ರಿ, ಇವನ್ ಇಫ್ ದೇ ಟ್ರಾವೆಲ್ ಟು ಲೋವರ್ ಆಲ್ಟಿಟ್ಯೂಡ್ ಪ್ಲೇಸ್ ಆ್ಯಂಡ್ ಇಫ್ ದೇ ಕಮ್ ಬ್ಯಾಕ್ ಟು ಲೇವ್ ದೇ ಫೀಲ್ ದಟ್ AMS ಅಕ್ಯೂಟ್ ಮೌಂಟೇನ್ ಸಿಕ್ನೆಸ್ ಅಂತ ಹೇಳ್ತಾರಲ್ಲ ಅದು ಫೀಲ್ ಆಗುತ್ತೆ. ಸೊ ಲೇಗೆ ನೀವು ಎಲ್ಲಿಂದಾನೆ ಬರ್ತಿದ್ರು ಇಟ್ ಈಸ್ ವೆರಿ ಮಚ್ ಅಡ್ವೈಸ್ಡ್ ಫಸ್ಟ್ ದಿನ ರೆಸ್ಟ್ ಮಾಡಿ ಆದಷ್ಟು. ಸೊ ಬೇಸಿಕಲಿ ರೆಸ್ಟ್, ಊಟ ಆ್ಯಂಡ್ ಹೈಡ್ರೇಷನ್ ಫಾರ್ ದ ಬಾಡಿ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಫ್ಲೈಟ್ದು ಸ್ಟೋರಿ ಹೇಳಬೇಕಂದ್ರೆ, ಸೊ ಎಸ್ಪೆಷಲಿ ಬುಕ್ಡ್ ಆಲ್ ವಿಂಡೋ ಸೀಟ್ಸ್, ಬಿಕಾಸ್ ದರ್ ಇಸ್ ಅ ಥಿಂಗ್, ನೀವು ಡೆಲ್ಲಿಯಿಂದ ಲೇಗೆ ಫ್ಲೈಟಲ್ಲಿ ಬರ್ತಾಯಿದ್ರಂದರೆ ಇಫ್ ಯು ವಾಂಟ್ ಟು ಸೀ ದ ಹಿಮಾಲಯಸ್ ದ ಬೆಸ್ಟ್ ವ್ಯೂ,
ಯು ಹ್ಯಾವ್ ಟು ಬುಕ್ ಅ ವಿಂಡೋ ಸೀಟ್ ಇನ್ ಅಡ್ವಾನ್ಸ್, ದಟ್ ಈಸ್ ಆನ್ ಲೆಫ್ಟ್ ಸೈಡ್. ಸೊ ಡೆಲ್ಲಿಯಿಂದ ಲೇಕ್ ಬರ್ತಾ ಇದ್ರೆ ಇಟ್ ಶುಡ್ ಬಿ ಆನ್ ಲೆಫ್ಟ್ ಸೈಡ್. ಎ ವಿಲ್ ಬಿ ದ ವಿಂಡೋ ಸೀಟ್, ಐ ಮೀನ್ ಲೈಕ್ ಎ ಬಿ ಸಿ ಏನಿರುತ್ತಲ್ಲ, ಎ ವಿಲ್ ಬಿ ವಿಂಡೋ ಸೈಡ್ ಆನ್ ಲೆಫ್ಟ್ ಸೈಡ್. ಆ್ಯಂಡ್ ಇಫ್ ಯು ಆರ್ ಗೋಯಿಂಗ್ ಬ್ಯಾಕ್ ಫ್ರಮ್ ಲೇ ಟು ಡೆಲ್ಲಿ ಅಂದರೆ ಇಟ್ ಈಸ್ ಪ್ರಿಫರ್ಡ್ ದಟ್ ನಾವು ರೈಟ್ ಸೈಡ್ ಬುಕ್ ಮಾಡ್ಕೋಬೇಕು, ದಟ್ ವಿಲ್ ಬಿ ವಿಂಡೋ ಸೈಡ್ ವಿಲ್ ಬಿ ಎಫ್. ಸೊ ವ್ಯೂ ಎಲ್ಲ ನೋಡಿದ್ರೆ ಅನಿಸುತ್ತೆ ಇಷ್ಟ ಆಯಿತು ಅನ್ಕೊತೀನಿ. ಇಷ್ಟ ಆದರೆ ಕಮೆಂಟ್ ಮಾಡಿ, ಬೇರೆ ಏನಾದರೂ ಕ್ವೆಶನ್ಸ್ ಇದ್ದರೆ ಪ್ಲೀಸ್ ಲೆಟ್ ಅಸ್ ನೋ ಇನ್ ದ ಕಾಮೆಂಟ್ ಸೆಕ್ಷನ್, ಐ ವಿಲ್ ಟ್ರೈ ಟು ಆನ್ಸರ್. ಸೊ ಇವಾಗ ಹೊರಗಡೆ ಹೋಗ್ಬಿಟ್ಟು ಏನಾದರೂ ಇಲ್ಲೇ ತಿರುಗಾಡ್ಕೊಂಬರೋಣ ಅಂತ ಅನ್ಕೊಂಡಿದ್ವಿ, ಬಟ್ ಐ ಡೋಂಟ್ ನೋ ಲೈಕ್ ಎಷ್ಟು ಮಟ್ಟಿಗೆ ಹೋಗ್ತೀವಿ ಅಂತ, ಬಿಕಾಸ್ ಲೈಕ್ ಐ ಥಿಂಕ್ ವಿ ಸ್ಟಿಲ್ ನೀಡ್ ರೆಸ್ಟ್. ಆಮೇಲೆ ಲೈಕ್ ಸುಸ್ತು ಅಂತ ಹಂಗೇನು ಆಗ್ತಿಲ್ಲ, ಆ್ಯಸ್ ಐವ್ ಆಲ್ರೆಡಿ ಮೆನ್ಷನ್ ದಿಸ್ ಇಸ್ ನಾಟ್ ಅ ಫಸ್ಟ್ ಟೈಮ್ ಫಾರ್ ಮೀ ಇನ್ ಲೇ. ಸೊ ಸದ್ಯಕ್ಕೆ ನಮ್ಮ ಹೋಟೆಲ್ ಬಾಲ್ಕನಿಯಿಂದ ಒಂದು ಬ್ಯೂಟಿಫುಲ್ ವ್ಯೂ ಕಾಣ್ತಿದೆ, ಈ ಟೈಮ್ ಲ್ಯಾಪ್ಸ್ ಎಂಜಾಯ್ ಮಾಡ್ಕೊಂಡು ಬನ್ನಿ. How is soup, Bugam? How is food? Okay, come on. So how are you guys feeling about day one in Leh? So far so good. Chanagide, tumba chanagide. People are very sweet. Yeah, they are extremely sweet. First day alle gothayitu. ನಾವು ತುಂಬ ಕಷ್ಟಪಟ್ಟು ರಾತ್ರಿ ಎಲ್ಲ ನಿದ್ದೆ ಇಲ್ಲದಂಗೆ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಇಲ್ಲಿವರೆಗೂ ಮಾಡಿ ಹಂಗೆ ಹಿಂಗೆ ಮಾಡಿ ನಾವು ತುಂಬನೇ ಕಷ್ಟಪಟ್ಟು ಲೇ ಲದಾಖಿಗೆ ಬಂದಿದ್ದೀವಿ. ಎಷ್ಟು ವರ್ಷದ ಬೆಂಕಿಯನ್ನು, ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು, ಆರಿಸಿಕೊಂಡು ಇವಾಗ ಬಂದಿದ್ದೀವಿ. ಭಯ್ಯಾ ಸಬ್ಕೆ ಅಲಗ ಅಲಗ ಮ್ಯೂಸಿಕ್ ಹೋತಾ ಹೈ ಯಾ ಸಬ್ಕೆ ಡಿಫರೆಂಟ್ ಏ ನೀನ್ ಹೇಳ್ತಿದ್ದಲ್ಲ ಪಹಲೆ
ರೈಟ್ ನಾವು ವಿ ಆರ್ ಇನ್ ಲೇ ಮಾರ್ಕೆಟ್, ಲೇ ಸಿಟಿ ಮಾರ್ಕೆಟ್ ಏನಿದೆಯಲ್ಲ ಅಲ್ಲಿ. ಸೊ ಬಂದಾಗ ಆಲ್ಮೋಸ್ಟ್ ವಿ ರೀಚ್ ಅಬೌಟ್ 8:30 9 ಓ ಕ್ಲಾಕ್ ವಿ ಆಲ್ಮೋಸ್ಟ್ ರೀಚ್ ಅರೌಂಡ್ 9 ಓ ಕ್ಲಾಕ್. ವಿ ವಾಂಟೆಡ್ ಟು ಬೈ ಓಕೆ ವಿ ಆಲ್ಸೋ ಬಾಟ್ ಸಮ್ ಏಪ್ರಿಕಾಟ್ಸ್. ವಿ ವಾಂಟೆಡ್ ಟು ಬೈ ಅ ಸಿಮ್, ಬಿಕಾಸ್ ಸಿಮ್ ಇಲ್ಲ ನಮ್ದು. ಆಸ್ ಆಫ್ ನಾವು ಹೋಟೆಲ್ ವೈಫೈಯಲ್ಲಿ ಮ್ಯಾನೇಜ್ ಮಾಡ್ತಿದ್ದೀವಿ. ಆ್ಯಂಡ್ ಇಫ್ ಯು ಆರ್ ಬೈಯಿಂಗ್ ಸಮಥಿಂಗ್, ಶಾಪ್ ಓನರ್ಸ್ದೇ ಹಾಟ್ಸ್ಪಾಟ್ ಆನ್ ಮಾಡಿಬಿಟ್ಟು ಪೇಮೆಂಟ್ ಮಾಡ್ತಿದ್ದೀವಿ. ಮೊಹರ ಪ್ರಯುಕ್ತ ಇವತ್ತು ಶಾಪ್ಸ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಆಗಿದೆ, ಕೆಲವು ಶಾಪ್ಸ್ ಅಷ್ಟೇ ಓಪನ್ ಇದೆ. ಸೊ ಇವತ್ತು ಫಸ್ಟ್ ದಿನ ಆಗಿದ್ದರಿಂದ ಇವತ್ತೇನು ಜಾಸ್ತಿ ಎಲ್ಲೂ ನಾವು ಹೋಗೋಗಿಲ್ಲ. ಸೊ ಮೈ ಅವರ್ ಪ್ರಯಾರಿಟಿ ವಾಸ್ ಟು ಟೇಕ್ ರೆಸ್ಟ್ ಆ್ಯಂಡ್ ಅಕ್ಲಿಮಟೈಸ್ ಟು ಲೇ, ಎಸ್ಪೆಷಲಿ ಫಾರ್ ದಿಸ್ ಹೈ ಆಲ್ಟಿಟ್ಯೂಡ್. ಸೊ ಆಸ್ ಆಫ್ ನಾವು ಯಾರಿಗೂ ಏನು ಹಿಂಗೆ ಸುಸ್ತಾಗಲಿ ಇದು ಏನು ಹಂಗಾಗಿಲ್ಲ. ಯು ಆಲ್ ಆರ್ ಲೈಕ್ ಫೈನ್. ಐ ಥಿಂಕ್ ದಿಸ್ ಇಸ್ ಇಟ್ ಫಾರ್ ಟುಡೇ. ಸೊ ವಿ ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ಅವರ್ ಹೋಟೆಲ್, ವಿಲ್ ಹ್ಯಾವ್ ಅ ಸೌಂಡ್ ಸ್ಲೀಪ್. ಸೊ ಟುಮಾರೋ ಅಗೇನ್ ವಿ ವಿಲ್ ಬಿ ಸ್ಪೆಂಡಿಂಗ್ ಒನ್ ಕಂಪ್ಲೀಟ್ ಡೇ ಇನ್ ಲೇ. ಪ್ರಾಬ್ಲಿ ವಿ ವಿಲ್ ಗೋ ಟು ಸೀ ಪ್ಲೇಸಸ್ ಲೈಕ್ ಶಾಂತಿ ಸ್ತೂಪ, ವಿಲ್ ಆಲ್ಸೋ ಗೋ ಟು ದಟ್ ಇಂದಸ್ ವ್ಯಾಲಿ, ಸಂಗಮ್ ಆ್ಯಂಡ್ ಇನ್ ಆ್ಯಂಡ್ ಅರೌಂಡ್ ಲೇಕ್. Thank you so much for watching this one. See you in the next video. Peace.